ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ಧ್ವಜ ಇಳಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನಾ ಸ್ಥಳಕ್ಕೆ ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರು ಆಗಮಿಸಿದರು. ಮಾಜಿ ಶಾಸಕ ಡಿಸಿ ತಮ್ಮಣ್ಣ, ಸುರೇಶ್ ಗೌಡ ಸೇರಿ ಅನೇಕರು ಭೇಟಿ ಕೊಟ್ಟಿದ್ದಾರೆ. ಧ್ವಜ ಸ್ತಂಭ ತಬ್ಬಿಕೊಂಡು ಅಪ್ಪಿಕೋ ಚಳವಳಿ ನಡೆಸಿದರು ನಾಯಕರು. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸೊ ಈ ಥರದ ನಡೆ ಸರಿಯಲ್ಲ, ಇದು ಬೇಕು ಅಂತಾನೆ ಮಾಡ್ತಾ ಇದ್ದಾರೆ ರಾಜಕೀಯವನ್ನು ಅನ್ನುವಂಥ ನಿಟ್ಟಲ್ಲಿ ಮಾತನಾಡಿದ್ದಾರೆ. ಧ್ವಜ ಸ್ತಂಭಕ್ಕೆ ಅಂದರೆ ಧ್ವಜ ಸ್ತಂಭವನ್ನು ಹಿಡ್ಕೊಂಡು ಅಪ್ಪಿಕೋ ಚಳವಳಿಯನ್ನು ಮಾಡಿದ್ರು. ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ಹನುಮ ಧ್ವಜ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹನುಮ ಧ್ವಜ ವಿಚಾರದಲ್ಲಿ ಸದ್ಯಕ್ಕಂತೂ ದೊಡ್ಡ ಮಟ್ಟದಲ್ಲಿ ರಾಜಕೀಯ ಅಂತೂ ನಡೀತಾ ಇದೆ ನೋಡಿ. ಒಂದು ಕಡೆ ಬಿಜೆಪಿಯವರು, ಮತ್ತೊಂದು ಕಡೆ ಜೆಡಿಎಸ್ನವರು ಒಟ್ಟಿಗೆ ಬಂದಿದ್ದಾರೆ, ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರು ಈಗಷ್ಟೇ ಮಿನಿಸ್ಟರ್ ಹೇಳಿದರು, ಸಚಿವರು ಹೇಳಿದರು ಇದರಲ್ಲಿ ರಾಜಕೀಯ ಬೆರೆಸುವಂತಹ ಕೆಲಸ ಆಗಬಾರ್ದು. ಅವರು ತಗೊಂಡಿರೋದು ಕೇವಲ ನ್ಯಾಷನಲ್ ಫ್ಲಾಗನ್ನು ಹಾರಿಸ್ಬೇಕು ಅಂತೇಳಿ, ಆದರೆ ಈಗ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ. ಇನ್ನು ಮಂಡ್ಯದ ಕೆರಗೋಡು ಗ್ರಾಮಕ್ಕೆ ಮಾಜಿ ಶಾಸಕ ಡಿ ಸಿ ತಮ್ಮಣ್ಣ, ಸುರೇಶ್ ಗೌಡ ಸೇರಿ ಅನೇಕರು ಭೇಟಿ ಕೊಟ್ಟರು. ಧ್ವಜ ಸ್ತಂಭವನ್ನು ತಬ್ಬಿಕೊಂಡು ಅಪ್ಪಿಕೋ ಚಳವಳಿಯನ್ನು ನಡೆಸಿದರು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ನಡೆಯ ವಿರುದ್ಧ ಧಿಕ್ಕಾರ ಕೂಗಿತು. ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ನೋಡಿ, ಒಂದು ಕಡೆ ಧ್ವಜಸ್ತಂಭದಿಂದ ಧ್ವಜವನ್ನು ಇಳಿಸಿದ್ರು ನೋಡಿ. ಅದು ಇಳಿಸುವ ಸಂದರ್ಭದಲ್ಲಿ ಅನೇಕರು ಧಿಕ್ಕಾರ ಕೂಗಿದ್ರು, ಪ್ರತಿಭಟನೆ ಮಾಡಿದ್ರು, ಒಂದಷ್ಟು ವಾಗ್ವಾದ ನಡೀತು. ಅಧಿಕಾರಿಗಳು ಬರಬೇಕಾಯಿತು, ಪೊಲೀಸರು ಬರಬೇಕಾಯಿತು. ಹನುಮಧ್ವಜ, ಹನುಮಂತನ ಕಾಲಿರುವಂತಹ ಒಂದು ಹನುಮಧ್ವಜ ಇದು. ಆದರೆ ಈ ಧ್ವಜವನ್ನು ಏರಿಸೋದಕ್ಕೆ ಬಿಡೋದಿಲ್ಲ ಅಂತೇಳಿ ಅಧಿಕಾರಿಗಳು ಮಧ್ಯರಾತ್ರಿನೇ ಬಂದಿದ್ದರು. ಆದರೆ ಜನ ಯಾವುದೇ ಕಾರಣಕ್ಕೂ ಬಿಡಲೇ ಇಲ್ಲ, ಮಧ್ಯರಾತ್ರಿಯಿಂದಲೂ ಕೂಡ ಕಾದುಕೊಳ್ತಿದ್ರು, ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಹೇಳಿಸೋದಕ್ಕೆ, ತೆರವು ಮಾಡೋದಕ್ಕೆ ಅಂತೇಳಿ. ಆದರೆ ತೆರವು ಮಾಡೇ ತಿರ್ತೀವಿ ಅಂದರು. ಇದೀಗ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಕೂಡ ಸ್ಥಳಕ್ಕೆ ಬಂದಿದ್ದಾರೆ, ಈ ಒಂದು ಅಪ್ಪಿಕೋ ಚಳವಳಿಯನ್ನು ಮಾಡ್ತಾ ಇದ್ದಾರೆ ಧ್ವಜಸ್ತಂಭವನ್ನು ಹಿಡ್ಕೊಂಡು. ಬಹುಸಂಖ್ಯಾತ ಧರ್ಮೀಯರಿಗೆ ಅಪಮಾನವನ್ನು ಈ ಸರ್ಕಾರ ಮಾಡಿದೆ. ಇಲ್ಲಿ ಯಾವುದೇ ರಾಜಕೀಯ ಪ್ರೇರಿತವಾಗಿ ಧ್ವಜಸ್ತಂಭ ನಿರ್ಮಾಣ ಮಾಡಿರಲಿಲ್ಲ, ಎಲ್ಲ ಪಕ್ಷದವರು ಸೇರ್ಕೊಂಡೆ ಮಾಡಿರಿದ್ದಾರೆ. ಕಾಂಗ್ರೆಸ್ನವರು ದುಡ್ಡು ಕೊಟ್ಟಿದ್ದಾರೆ, ದಳದವರು ಕೊಟ್ಟಿದ್ದಾರೆ, ಬಿಜೆಪಿಯವರು ಕೊಟ್ಟಿದ್ದಾರೆ, ಯಾವುದು ಸೇರಿದವರು ಕೊಟ್ಟಿದ್ದಾರೆ. ಈ ಜಾಗವನ್ನ ನನಗೆ ಸ್ಥಳೀಕರು ಹೇಳ ಪ್ರಕಾರ ಶಾಸಕರೇ ಇಲ್ಲಿ ಮಾಡಿ ಅಂತಕ್ಕಂಥ ಸೂಚನೆನೂ ಕೊಟ್ಟೋಗಿದ್ದಾರೆ. ಆದರೆ ಇದು ಇದಕ್ಕಿಂತ ಮುಂಚೆ ಸುಮಾರು 30-40 ವರ್ಷದಿಂದ ಧ್ವಜಸ್ತಂಭ ಇತ್ತು. ನಾವೊಂದು ಆಂಜನೇಯನ ದೇವಸ್ಥಾನ ಕಟ್ಟಿದ ಮೇಲೆ ಅಲ್ಲೊಂದು ಧ್ವಜಸ್ತಂಭ ಇಡ್ತೀವಿ, ತಪ್ಪೇನದರಲ್ಲಿ? ಯಾರು ಕಂಪ್ಲೇಂಟ್ ಕೊಟ್ಟಿದ್ರಿ ಇವರಿಗೆ? ನಾನೇ ಸಹ ಈ ಸುಮಾರು 22 ತಾರೀಕು ಮಂದಿರದ ಉದ್ಘಾಟನೆ ಪ್ರಯುಕ್ತ ಇಲ್ಲಿ ಕೆರಗೋಡ್ನಲ್ಲಿ ಅದೇ ದಿನಾಂಕದಂದು ಒಂದು 108 ಅಡಿಯ ಧ್ವಜಸ್ತಂಭ ಮತ್ತು ಧ್ವಜಾರೋಹಣವನ್ನು ಮಾಡಬೇಕು, ಉದ್ಘಾಟನೆಯನ್ನು ಮಾಡಬೇಕು ಅಂತೇಳಿ ಇವತ್ತು ಎಲ್ಲ ಸಾರ್ವಜನಿಕರು ಪಕ್ಷಾತೀತವಾಗಿ ಕೈಗೊಂಡು ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಹೊರಟಾಗ ಇಡೀ ದೇಶನೇ ರಾಮ ಪೂಜೆಯನ್ನು ಮಾಡಿದಂಥದ್ದು, ಸಂಭ್ರಮಾಚರಣೆ ಮಾಡಿದಂಥದ್ದು ಮಂಡ್ಯದಲ್ಲೂ ಬೀದಿ ಬೀದಿನಲ್ಲಿ ನೋಡಿದ್ವಿ. ಅಲ್ಲಿ ಕೆರಗೋಡ್ನಲ್ಲಿ ಯಾವುದೋ ಒಂದೆರಡು ಕಿಡಿಗೇಡಿಗಳ ಒಂದು ಕೆಟ್ಟ ಸಲಹೆಯನ್ನು ಕೈಗೆತ್ಕೊಂಡು ಅದನ್ನು ಪರಿಗಣಿಸಿ ಇದನ್ನು ಧ್ವಜಸ್ತಂಭಕ್ಕೆ ಸರಿಯಾದಂಥ ಪ್ರೊಸೀಜರ್ ಫಾಲೋ ಮಾಡಿಲ್ಲ, ಅದನ್ನು ತೆಗೆದಾಕಬೇಕು, ಧ್ವಜವನ್ನು ಕೆಳಗಿಳಿಸ. ನಮ್ಮ ಈ ಹೋಬಳಿಯ ಎಲ್ಲ ಮುಖಂಡರು, ಹಾಗೆ ನಮ್ಮ ಅಶೋಕಣ್ಣ, ನಮ್ಮ ರಘುವಣ್ಣ ಎಲ್ಲ ಸೇರಿ ಇವತ್ತು ನಮ್ಮ ಎಲ್ಲ ಮುಖಂಡನ ಮತ್ತು ನಮ್ಮ ರಾಮಭಕ್ತನ ಕೇಳಿದಾಗ ನಾಳೆ ಕೆರಗೋಡಿಂದ ಪಾದಯಾತ್ರೆ ಹೊರಟು ಡಿ ಸಿ ಆಫೀಸ್ವರೆಗೆ ಮಂಡ್ಯ ಡಿ ಸಿ ಆಫೀಸ್ಗೆ ಹೋಗಿ ನಮ್ಮ ಧರಣಿ ಮಾಡುವಂಥ ಕಾರ್ಯಕ್ರಮ ಅಮ್ಕೋಬೇಕು ಅಂತ ನಮ್ಮ ಎಲ್ಲ ರಾಮ ಭಕ್ತರು, ಕಾರ್ಯಕರ್ತರು, ಮುಖಂಡರು ಹೇಳಿದ್ದಾರೆ. ಈಗ ನಾವು ನಮ್ಮ ರಾಜ್ಯದ ನಾಯಕರಾದಂಥ ಕುಮಾರಣ್ಣವರ ಒಂದು ಮಾರ್ಗದರ್ಶನದಲ್ಲಿ ಹಾಗೂ ನಮ್ಮ ಆರ್ ಅಶೋಕಣ್ಣ, ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕಣ್ಣವರು ಸುಧಾ ಇನ್ನು 2 ಗಂಟೆಯಿಂದ 3 ಗಂಟೆ ಒಳಗೆ ಇಲ್ಲಿ ಆಗಮಿಸ್ತಾ ಇದ್ದಾರೆ. ಅವರು ಮತ್ತು ನಮ್ಮ ಮಠಾಧೀಶರಾದಂಥ
ನಿರ್ಮಲಾನಂದ ಸ್ವಾಮಿ, ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿಯವರ ಒಂದು ಮಾರ್ಗದರ್ಶನ ಪಡೆದು 3 ಗಂಟೆಗೆ ಒಂದು ಅಂತಿಮವಾಗಿ ನಾವು ಏನು ಹೋರಾಟ ಕೈಗೊಳ್ಬೇಕು ಅಂತೇಳಿ ಒಂದು ತೀರ್ಮಾನ ಮಾಡ್ತಿದ್ವಿ. ನಮ್ಮ ಎಲ್ಲ ಮುಖ್ಯವಾದ ನಮ್ಮ ಮಂಡ್ಯ ಜಿಲ್ಲೆಯ ನಾಯಕರಾದಂಥ ಪುಟ್ಟರಾಜಣ್ಣವರು, ಹಾಗೆ ನಮ್ಮ ಸುರೇಶ್ ಗೌಡರು ಹಾಗೂ ಅಶ್ವತ್ಥನಾರಾಯಣ ಸಾಹೇಬರು ಎಲ್ಲ ಮುಖಂಡರು ಭಾಗವಹಿಸ್ತಿದ್ದಾರೆ. ನಾವೆಲ್ಲ ಹಿಂದೂ ಧರ್ಮವನ್ನು ಉಳಿಸೋಣ, ಇವಕ್ಕೊಂದು ಹೋರಾಟ ಕೊಡೋಣ, ಕೆರಗೋಡಿಂದಲೇ ಈ ಹೋರಾಟ ಶುರುವಾಗಬೇಕು, ಇಡೀ ಮಂಡ್ಯದಲ್ಲಿ ಫುಲ್ಲು ಕಿಚ್ಚೇಳಬೇಕು ನಮ್ಮ ಒಂದು ಹಿಂದೂ ಧರ್ಮ ಅಂತೇಳಿ ಮುಂದಿನ ದಿವಸಗಳಿಗೆ ಕರ್ನಾಟಕದಾದ್ಯಂತ ನಮ್ಮ ದೇಶದಾದ್ಯಂತ ರಾಮನ ಭಕ್ತರು ಎಲ್ಲ ಸೇರಿ ಒಗ್ಗಟ್ಟಾಗಿ ಹೋರಾಟ ಮಾಡ್ತೀವಿ. ಏಕೆಂದರೆ ಎಲ್ಲ ಕಡೆ ಇದುವರೆಗೂ ಸಹ ಎಲ್ಲ ಕಡೆ ಬಾವುಟಗಳನ್ನ ಆರಿಸಿದ್ದಾರೆ. ನಾವು 48 ದಿವಸ ಏನು ರಾಮ ಮಂದಿರ ಒಂದು ದೇವಸ್ಥಾನ ಓಪನ್ ಆಗಲಿ, ಒಂದು ಏನೇ ಒಂದು ಒಂದು ಉದ್ಘಾಟನೆ ಕೊಂಡ 48 ದಿವಸ ಪೂಜೆ ಕೈಕಾರ್ಯಗಳನ್ನು ಕೈಗೊಳ್ತೀವಿ. ಅದೇ ಪ್ರಯುಕ್ತ ನಾವು 48 ದಿವಸ ಒಂದು ಬಾವುಟವನ್ನು ಆರಿಸುವುದರ ಮುಖಾಂತರ ನಾವು ಒಂದು ಪೂಜೆ ಸಲ್ಲಿಸಿದ್ವಿ. ನಾವು ಪೂಜೆಗೆಲ್ಲ ಒಂದು ಏನು ಭಂಗಗೊಳಿಸಿದ್ದಾರೆ, ಹಾಗೂ ರಾತ್ರಿ 3 ಗಂಟೆ ಸುದಾ ಬಂದು ನಮ್ಮ ಎಲ್ಲ ನಮ್ಮ ಗ್ರಾಮ ಭಕ್ತರನ್ನ ಒಂದು ಕೆದರಿಸಿದ್ದಾರೆ. ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ, ಪಕ್ಷಾತೀತವಾಗಿ ನಾವು ಹೋರಾಟ ಕೊಡ್ತೀವಿ. ನಾವು ಮುಂದೊಂದು ದಿವಸ ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, ಜಿಟಿಪಿಎಲ್ ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.